ಕಾಂಗ್ರೆಸ್ ಅಲ್ಲಿ ಭುಗಿಲೆದಿರುವಂತ ಸಚಿವಾಕಾಂಕ್ಷಿಗಳ ಆಕ್ರೋಶ ನಾಲ್ಕು ಬಾರಿ ಶಾಸಕನಾಗಿದ್ದೀನಿ ಸಚಿವ ಸ್ಥಾನ ಕೊಡಬೇಕು ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಬೇಡಿಕೆ ಇಟ್ಟಿದ್ದಾರೆ ಕೋಟಿ ಕೋಟಿ ಆಫರ್ ಬಂದಿತ್ತು ಬಿಜೆಪಿ ಇಂದ ಸಚಿವ ಸ್ಥಾನದ ಭರವಸೆ ಕೂಡ ಇತ್ತು ಆದರೆ ನಾನು ಹೋಗಲಿಲ್ಲ ಇಷ್ಟೆಲ್ಲ ಆಫರ್ ಗಳು ಸಿಕ್ಕರೂ ಕೂಡ ಬಿಜೆಪಿಗೆ ನಾನು ಸೇರ್ಪಡೆಗೊಂಡಿಲ್ಲ ಬೆಂಗಳೂರಲ್ಲಿ ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಹೇಳಿಕೆ ಇದಾಗಿದೆ ಕೇವಲ ಸಂಗಮೇಶ್ ಅವರ ಹೇಳಿಕೆ ಮಾತ್ರವಲ್ಲ कांग्रेस शासक सचिव स्थान आकांक्षितर आएला शासक हिरीतन हलवु बारी शासकन नन या सचिव स्थान को प्रबल समुदाय साकु कंदर्भली कर्ता मंत्री चेरमेन ಹಾಗಾಗಿ ಮಂತ್ರಿ ಇರಬೇಕು ಅಂತ ನಾನು ಹೇಳ್ತಾ ಇದೀನಿ ಕೊಡ್ತಾರೆ ಅಂತಕಂತ ನಂಬಿಕೆ ವಿಶ್ವಾಸ ಇದೆ ಕೊಟ್ಟೆ ಕೊಡ್ತಾರೆ ಯಾಕೆಂದ್ರೆ ನಮ್ಮ ತಾ ಬಿಜೆಪಿ ಶಿವಮೊಗ್ಗ ಜಿಲ್ಲೆ ಭದ್ರಕೋಟೆ ಒಳಗೆ ನಾನು ಒಬ್ಬನೇ ಗೆದ್ದಿದ್ದು ಒಸಲ ಯಾರು ಗೆಲ್ಲಿಲ್ಲ ಜೊತೆಗೆ ಅದಕ್ಕಿಂತ ಮುಂಚೆ ಏನೇನು ಆವೇಶ ಒಡ್ಡಿದ್ರು ಬಿಜೆಪಿ ಅವರು ಅದಕ್ಕೂ ಹೋಗಲಿಲ್ಲ ಮಂತ್ರಿಗಿರಿ ಕೊಡ್ತೀನಿ ಅಂದ್ರು ಹೋಗಲಿಲ್ಲ ಮತ್ತು ಇನ್ನು ಹಣ ಕೊಡ್ತೀನಿ ಅಂದ್ರು ಹೋಗಲಿಲ್ಲ ಇದೆಲ್ಲ ಗುರುತಿಸ್ತಾರ ಪಕ್ಷ ಆಮೇಲೆ ಪ್ರಾಮಾಣಿಕವಾಗಿದ್ದೀನಿ अरे जिला वारे जिला वार नाने हिरीयन जिला वार शिवम्ग जिले वार नाने हिरीयन सिद्दरामय्य साहेबर मत डी के शिवकुमार साहेबर भरोसे को कड़ियाप अंत अदर मेले बिटो नमक 100% नमक मगु हर ते ती हाँ कुड़सो हाँ हाँ कुड़ी अंत ना केदी नमल हिरीतन अरे ना वो वैयक्तिक अभिप्राय ऐन मूर् साल नाक साल ऐदार एम एल आगे और इलीवर सचिव स्थान सकल ಅಂತರಿ ಅವಕಾಶ ಕೊಡ್ಲಿ ಮೂರು ನಾಲ್ಕು ಸಲ ಗೆದ್ದಂತವರಿಗೆ ಬಿಟ್ಟು ಹೊಸಬ್ರಿಗೆ ಅವಕಾಶ ಮಾಡ್ಕೊಟ್ರೆ ಪಕ್ಷದ ದೃಷ್ಟಿಯಿಂದ ಸಂಘಟನೆ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏಕೆಂದರೆ ಆರು ಸಲ ಐದು ಸಲ ನಾಲ್ಕು ಸಲ ಆಗಿರೋರಿಗೆ ಬಿಟ್ಟು ಹೊಸತ ಮೂರು ಸಲ ನಾಲ್ಕು ಸಲ ಗೆದ್ದಂತವರಿಗೆ ಅವಕಾಶ ಇಲ್ಲದಂತವರಿಗೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯವಾಗಿದೆ ನಾನು ಲಿಂಗಾಯತ ಸಮಾಜದಲ್ಲಿ ನಾನೀಗ ಹಿರಿಯ ಶಾಸಕ ಅಂದ್ರೆ ಹೆಚ್ಚು ಸಾರಿ ಆಯ್ಕೆ ಆಗಿರೋನು ಅಮಂಗ್ ಆಲ್ ಇನ್ಕ್ಲೂಡಿಂಗ್ ಮೈ ಪಾರ್ಲಿಮೆಂಟ್ ಹೇಳಿದ್ರೆ ನಾನು 1985 ಅಲ್ಲಿ ಆರಿಸಿ ಬಂದವನು ಫಸ್ಟ್ ಎಲೆಕ್ಟ್ ಆದದ್ದು ನಾನು ಗೊತ್ತಾಯ್ತಲ್ಲ ಹಾಗಂದ್ರೆ ನಾನು ಕ್ಲೇಮ್ ಮಾಡಬಹುದು ನಮಗೆ ಎಲ್ಲ ಅರ್ಹತೆಗಳಿದ್ದಾವೆ ಆದರೆ ನಾನು ಅವರಿಗೆ ಬಿಡ್ತೇನೆ ಪಕ್ಷದ ವರಿಷ್ಠರಿಗೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಅವರಿಗೆ ಬಿಡ್ತೇನೆ ನಾನು ಜಾತಿವಾರು ಉಪ ಜಾತಿವಾರು ಮಂತ್ರಿಮಂಡಲ ಜಾತಿವಾರು ಉಪಮುಖ್ಯಮಂತ್ರಿ ಅನ್ನೋದು ಕೇಳೋದಕ್ಕೆ ನಾನು ಸ್ವಲ್ಪ ಹಿಂಜರಿತೇನೆ ಜಾತಿ ಒಂದನೇ ಆಧಾರ ಆಗಬಾರದು ಮೆರಿಟ್ ಇಸ್ ಆಲ್ಸೋ ಅನುಭವ ಮೆರಿಟ್ ಕೂಡ ಆಧಾರ ಆಗಬೇಕು ಆ ಹಿನ್ನೆಲೆಯಲ್ಲಿ ಅವರು ಬಿಟ್ಟಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾಕಂದ್ರೆ ಸಮಾಜದಲ್ಲಿ ಶೋಷಿತ ಜನ ಅವರು ಹೀಗಾಗಿ ಅವರಿಗೂ ಕೂಡ ಸ್ವಲ್ಪ ನಾವು ಕೊಡಬೇಕಾಗುತ್ತೆ ವ್ಯಾಲ್ಯೂ ಕೊಡಬೇಕಾಗುತ್ತೆ ಸೋ ವೇರ್ ಟು ವೇಟ್ ಸಚಿವ ಸಂಪುಟನ ತುರ್ತಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹೈ ಕಮಾಂಡ್ ಆದೇಶ ಮೇಲೆ 8 ಜನಕ್ಕೆ ಮಾತ್ರ ಕೊಟ್ಟವರು ಇನ್ನು 20 22 ಜನಕ್ಕೆ ಕೊಡಬೇಕು ನೆಟ್ಟಿ ನಾಳೆ ಅಧಿವೇಶನ ಇದೆ ಇದು ಮುಗಿದಾದ ಮೇಲೆ ಮಾಡ್ತಾರೆ ಅಲ್ಲ ಈ ಕಮಾಂಡ್ ಈ ಕಮಾಂಡ್ ತೀರ್ಮಾನ ಅವರು 8 ಜನರೇ ಸಾಕು ಅಂತ ಮಾಡ್ತಿದ್ದಾರೆ ಖಂಡಿತವಾಗಿ ನಾನು ನಾನು ಕರ್ನಾಟಕದಲ್ಲಿ ಒಬ್ಬರೇ ಇಲ್ಲಿವರೆಗೆ ಒಂದಿರೋದು ಉಪ್ಪಾರ ಸಮಾಜದಲ್ಲಿ 4 ಬಾರಿ ಗೆದ್ದಿದ್ದೀನಿ ನಾನು ಆಮೇಲೆ ನಮ್ಮ ಚಾಮರಾಜನಗರದಲ್ಲಿ ನಾನೇ ಸೀನಿಯರ್ ಆದ್ರಿಂದ ನನಗೆ ಕೊಡ್ತಾರೆ ಅದೆಲ್ಲ ಡಿಮಾಂಡ್ ಮಾಡಲ್ಲ ಯಾವ್ದು ಕೊಡ್ತಾರೆ ದಿಪಾಯಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡುತ್ತಾರೆ ಶಿವಪ್ರಸಾದ್ ಕೇವಲ ಬಿಕೆ ಸಂಗಮೇಶ್ ಅವರು ಮಾತ್ರವಲ್ಲ ರಾಯರೆಡ್ಡಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿತರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಆಗಿದ್ದಾರೆ ಸೋ ಅದೇ ರೀತಿಯಾಗಿ ಪುಟ್ರಂಗ ಶೆಟ್ಟಿ ಅವರು ಕೂಡ ಅನ್ನನನ್ನ ಕನ್ಸಿಡರ್ ಮಾಡುತ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ನಾಯಕರ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ ಈ ಸಂಪುಟ ಕಸರತ್ ಏನಿದೆ ತುಂಬಾ ಜೋರಾಗಿ ನಡೆಯತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಸಚಿವರಾಗಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಸೋ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಲ್ಲಿ ಏನೆಲ್ಲಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸಭಾ ಸಚಿವ ಸಂಪುಟ ರಚನೆ ಮಾಡಬೇಕು ಅಂತಕಂತ ವಿಚಾರ ಕುರಿತಂತೆ ಮೊದಲಿಗೆ 25 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ ಅಂತಕಂತ ಲೆಕ್ಕಾಚಾರದಲ್ಲಿ ಅನೇಕ ಶಾಸಕರು ಆಕಾಂಕ್ಷೆಯನ್ನ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಏನು ಅವತ್ತು ಮೊನ್ನೆಯಷ್ಟೇ ನೂತನವಾಗಿ ಸಿಎಂ ಮತ್ತೆ ಡಿಸಿಎಂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಅನೇಕ ಶಾಸಕರು ಇದೆ ಲೆಕ್ಕಾಚಾರದಲ್ಲಿ ಇದ್ದರು ನಾವು ಕೂಡ ಹಿಂದೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತಕಂತ ಲೆಕ್ಕಾಚಾರದಲ್ಲಿ ಇದ್ದರು ಒಂದಕಡೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಣದ ಶಾಸಕರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತಕಂತ ಬಿಗಿಪಟ್ಟನ್ನ ಹಿಡಿದಿರೋ
ಇರೋದ್ರಿಂದ ಸದ್ಯಕ್ಕೆ 8 ಮಂದಿ ಅಷ್ಟೇ ಆ ದಿನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಸದ್ಯ ಈಗ ತಮ್ಮದೇ ಆದಂತ ಲೆಕ್ಕಾಚಾರದಲ್ಲಿ ಸಿಎಂ ಆಗಿ ಡಿಸಿಎಂ ಇದ್ರೆ ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರುಗಳು ಕೂಡ ಸಚಿವ ಸಂಪುಟ ರಚನೆ ಮಾಡತಕ್ಕಂತ ವಿಚಾರದಲ್ಲಿ ಗೊಂದಲ ಬೇಡ ಅಂತಕಂತ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನೊಂದು ಕಡೆ ಸಂಗಮೇಶ್ ಸೇರಿದಂತೆ ಇತರ ನಾಯಕರು ಪುಟ್ಟರಂಗ ಶೆಟ್ಟಿ ದಿನೇಶ್ ಗುಂಡೂರಾವ್ ಮಧು ಬಂಗಾರಪ್ಪ ಸೇರಿದಂತೆ ಇತರ ಏನು ಶಾಸಕರು ಇದ್ದಾರೆ ಅವರು ಕೂಡ ಸಚಿವರಾಗಬೇಕು ಒಂದು ಕಡೆ ಪ್ರದೇಶವಾರು ಇರಬಹುದು ಜಾತಿವಾರು ಇರಬಹುದು ಜೊತೆಗೆ ಹಿರಿತನದ ಆಧಾರದ ಮೇಲೆ ನಾವು ಸಚಿವರಾಗಲೇಬೇಕು ಅಂತಕಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಈ ವಿಚಾರ ಕುರಿತಂತೆ ಬಸವರಾಜ ರಾಯ್ ರೆಡ್ಡಿ ಅವರು ಕೂಡ ತಮ್ಮ ನಿರೀಕ್ಷೆಯನ್ನ ಅಂದ್ರೆ ಇವತ್ತು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು ಆ ಸಂದರ್ಭದಲ್ಲಿ ತಮ್ಮನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತಕಂತ ಬಲವಾದ ಮನವಿಯನ್ನ ಮಾಡಿದ್ದಾರೆ ಸದ್ಯ ಹೈಕಮಾಂಡ್ ನಾಯಕರು ಈವರೆಗೂ ಕೂಡ ಈಗ ಇರತಕ್ಕಂತ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರ ಕುರಿತಂತೆನೂ ಕೂಡ ಈವರೆಗೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಎಲ್ಲೂ ಕೂಡ ಲಭ್ಯವಾಗ್ತಾ ಇಲ್ಲ ಜೊತೆಗೆ ಇನ್ನು ನೂತನವಾಗಿ ಇರತಕ್ಕಂತ ಇನ್ನು 25 ಸಚಿವರ ಪ್ರಮಾಣವಚನ ಕಾರ್ಯಕ್ರಮ ವಿಚಾರ ಕುರಿತಂತೆ ಅನೇಕ ಲಾಬಿಗಳು ಮತ್ತೆ ನಿರೀಕ್ಷೆಗಳು ಶಾಸಕರಲ್ಲಿ ಇದ್ದರೂ ಸಹಿತವಾಗಿ ಈವರೆಗೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಾಗಲಿ ಅಥವಾ ಅವರಿಂದ ಯಾವುದೇ ಅನುಮತಿ ಕೂಡ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಬಂಡದಲ್ಲಿ ಗುರುತಿಸಿಕೊಂಡಿರತಕ್ಕಂತ ಶಾಸಕರುಗಳನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತಕಂತ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಈವರೆಗೂ ಕೂಡ ಸಚಿವ ಸಂಪುಟ ರಚನೆ ಮಾಡತಕ್ಕಂತ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಯಾವುದೇ ಭರವಸೆಯನ್ನ ಅಂದ್ರೆ ಸೂಕ್ತವಾದಂತ ಗ್ರೀನ್ ಸಿಗ್ನಲ್ ನೀಡಿಲ್ಲ ಅಂತಕಂತ ಲೆಕ್ಕಾಚಾರಗಳು ಕೂಡ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ ಅದೇನೇ ಇದ್ರೂ ಸಹಿತವಾಗಿ ಅನೇಕ ಆಕಾಂಕ್ಷಿಗಳು ತಮ್ಮದೇ ಆದಂತ ಲೆಕ್ಕಾಚಾರವನ್ನ ಅಂದ್ರೆ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಹಿರಿತನದ ಆಧಾರದ ಮೇಲೆ 4 ಬಾರಿ 5 ಬಾರಿ ಶಾಸಕರಾಗಿರೋದ್ರಿಂದ ನಮಗೆ ಸಿಕ್ಕೇ ಸಿಗುತ್ತೆ ಅಂತಕಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಜೊತೆಗೆ ಮೊದಲ ಬಾರಿ ಸಂಪುಟದಲ್ಲಿ ನಮ್ಮನ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ ಸಿಎಂ ಡಿಸಿಎಂ ಗಳ ಜೊತೆ ನಾವು ಕೂಡ ಸಚಿವರಾಗಬೇಕಾಗಿತ್ತು ಅಂತಕಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಇದರ ಜೊತೆಗೆ ಹಲವಾರು ಮಂದಿ ಶಾಸಕರೇನಿದ್ದಾರೆ ಅವರು ನಮ್ಮನ್ನ ಎರಡನೇ ಹಂತದಲ್ಲಾದರೂ ಕೂಡ ಅಂದ್ರೆ ಎರಡನೇ ಬಾರಿ ಸಚಿವ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಾದರೂ ಕೂಡ ನಮ್ಮನ್ನ ಕನ್ಸಿಡರ್ ಮಾಡಲಿ ಅಂತಕಂತ ಲೆಕ್ಕಾಚಾರದಲ್ಲಿ ತಮ್ಮದೇ ಆದಂತ ಪ್ರಬಲವಾದಂತ ಮನವಿಯನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಇರ್ಬೋದು ಜೊತೆಗೆ ಸಿಎಂ ಡಿಸಿಎಂ ಗೂ ಕೂಡ ಈ ವಿಚಾರ ಕುರಿತಂತೆ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತಕಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾಗಿ ಸಹಜವಾಗಿ ಈಗ ನಾಳೆಯಿಂದ ಅಧಿವೇಶನ ಆರಂಭವಾಗ್ತಾ ಇರೋದ್ರಿಂದ ಈ ವಿಚಾರ ಕುರಿತಂತೆ ಪ್ರತಿಪಕ್ಷ ಬಿಜೆಪಿನೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರಿಂದ ಸಹಜವಾಗಿ ಬೇಗ ಸಚಿವ ಸಂಪುಟ ರಚನೆ ಆಗಲಿ ಜೊತೆಗೆ ಹಿರಿಯ ಶಾಸಕರನ್ನ ಕನ್ಸಿಡರ್ ಮಾಡಲಿ ಅಂತಕಂತ ಆಗ್ರಹ ಬಹುತೇಕ ಹಿರಿಯ ಶಾಸಕರಿಂದ ಕೇಳಿ ಬರ್ತಾ ಇರತಕ್ಕಂಥದ್ದು ಸಭಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ